ಹಾಯ್ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಟನಲ್ ಉಲಿಕೆರೆಯ ಅಂಡರ್ಗ್ರೌಂಡ್ ವಾಟರ್ ಸಪ್ಲೈ ಇದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನಾವು ಮಾಡುವಂತ ವಿಡಿಯೋ ನಿಮಗೆ ಬೇಗನೆ ಸಿಗುತ್ತೆ ನೋಟಿಫಿಕೇಶನ್ ಕೂಡ ಬರುತ್ತೆ ಮತ್ತೆ ಇಷ್ಟ ಆದ್ರೆ ಇದು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಪ್ಲೇ ಆಗ್ತಾ ಇರೋ ವಿಡಿಯೋ ಪಾರ್ಟ್ 1 ವಿಡಿಯೋ ಪಾರ್ಟ್ 2 ವಿಡಿಯೋ ಇದಾದ ಮೇಲೆ ಬರುತ್ತೆ ಪಾರ್ಟ್ 1 ವಿಡಿಯೋ ನೀವು ಪೂರ್ತಿ ನೋಡಬೇಕು ಅಂದ್ರೆ ಮೇಲೆ ಕಾಣಿಸೋ ಐ ಬಟನ್ ಅನ್ನು ಕ್ಲಿಕ್ ಮಾಡಿ ನೋಡಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪಾರ್ಟ್ 1 ನಲ್ಲಿ ಈ ವಿಡಿಯೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಅವಾಗ ಫುಲ್ ನೀರು ಹೋಗ್ತಾ ಇತ್ತು ಕಾಲುವೆ ಫುಲ್ ಅದರ ಬಗ್ಗೆ ಅವಾಗ ಹೇಳಿದಿನಿ ಅದರದು ಲಿಂಕ್ ಲಾಸ್ಟ್ ಅಲ್ಲಿ ಇದೆ ಮತ್ತೆ ನೋಡಿ ಆ ವಿಡಿಯೋನು ಅದಕ್ಕೂ ಮುಂಚೆ ಇವಾಗ ಸೆಕೆಂಡ್ ಪಾರ್ಟ್ 2 ವಿಡಿಯೋ ಈಗ ಸ್ಟಾರ್ಟ್ ಆಗುತ್ತೆ ಎಂಪ್ಟಿ ಟನಲ್ ಯಾವ ತರ ಇದೆ ಅಂತ ಅದನ್ನು ತೋರಿಸ್ತೀನಿ ನೋಡಿ ಪಾರ್ಟ್ 2 ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ನಾವು ಇವಾಗ ಕೆಳಗಡೆ ಇಳಿತಾ ಇದ್ದೀವಿ ಟನಲ್ ಒಳಗೆ ಇಳಿದು ನೋಡೋಣ ಯಾವ ತರ ಇದೆ ಅಂತ ಯಾವ ತರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಆವತ್ತಿನ ಕಾಲದಲ್ಲಿ ಅರೌಂಡ್ 110 120 ವರ್ಷಗಳ ಹಿಂದೆ ಅಂತ ನೋಡೋಣ ಸುಮಾರು 70 ರಿಂದ 80 ಅಡಿ ಆಳದಲ್ಲಿ ಈ ಟನಲ್ ಅನ್ನು ಮಾಡಿದ್ದಾರೆ ಆವತ್ತಿನ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪ್ಲಾನಿಂಗ್ ಅಲ್ಲಿ ಈ ಟನಲ್ ನಿರ್ಮಾಣಗೊಂಡಿದೆ ಮತ್ತೆ ಕೆಳಗಿಳಿದು ನೋಡೋಣ ಇಲ್ಲಿ ಒಂದು ಬೋರ್ಡ್ ಇದೆ ಬೋರ್ಡ್ ಏನು ಎಲ್ಲ ಬರೆದಿದ್ದಾರೆ ಅಂತ ನೋಡೋಣ ಕಾಣಿಸಲ್ಲ ಅತ್ರ ಕೂಗೋದಕ್ಕೆ ಆಗ್ತಾ ಇಲ್ಲ ಆದರೂ ಇಲ್ಲಿಂದ ಸ್ವಲ್ಪ ನೋಡೋಣ ಕಾಣಿಸುತ್ತಾ ಇಲ್ಲ ಅಂತ ಉಲಿಕೆರೆ ಟನಲ್ ಅಂತ ಬರೆದಿದ್ದಾರೆ ಫುಲ್ ಇನ್ಫಾರ್ಮೇಶನ್ ಕಾಣಿಸ್ತಾ ಇಲ್ಲ ಈ ಟನಲ್ ಮೇಲಿಂದ ನೋಡೋದಕ್ಕೆ ಈ ತರ ಕಾಣಿಸುತ್ತೆ ಮತ್ತೆ ಇವಾಗ ಕೆಳಗೆ ಇಳಿದು ನೋಡೋಣ ಸುಮಾರು ಒಂದು 15 ರಿಂದ 16 ಅಡಿ ಆಳ ಇದೆ ಇದು ಕೆಳಗೆ ಇಳಿದು ನೋಡೋಣ ಇವಾಗ ಸದ್ಯಕ್ಕೆ ನೀರು ನಿಲ್ಲಿಸಿದ್ದಾರೆ ಕೆರೆಸ್ ಇಂದ ಬರುವಂತ ನೀರು ಸಂಪೂರ್ಣವಾಗಿ ನಿಂತಿದೆ ಇವಾಗ ನೀರು ಇಷ್ಟೇ ಇಷ್ಟು ಸ್ವಲ್ಪನೇ ಹೋಗ್ತಾ ಇರೋದ್ರಿಂದ ನಾವು ಆರಾಮಾಗಿ ಒಳಗಡೆ ಹೋಗ್ಬೋದು ಮತ್ತೆ ಇನ್ನೊಂದೇನು ಅಂದರೆ ಒಂದೇ ಸಲ ನೀರನ್ನು ಕಾಲುವೆಗೆ ಫುಲ್ ಬಿಡಲ್ಲ ಹಂತ ಹಂತವಾಗಿ ಬಿಡೋದ್ರಿಂದ ಅಷ್ಟೊಂದು ಏನು ಭಯ ಆಗಲ್ಲ ನೀರು ಬಂದ್ಬಿಡುತ್ತೆ ಅಂತ ಈ ಹೊಳೆಗಳಲ್ಲಾದರೆ ಒಂದೇ ಸಲ ನೀರು ಡ್ಯಾಮಿಂದ ಎತ್ತಿಬಿಡ್ತಾರೆ ಆವಾಗ ನೀರು ಒಂದೇ ಸಲ ಬೇಗನೆ ಬರುತ್ತೆ ಕಾಲುವೆಗಳಿಗಾದರೆ ಅದೇ ಥರ ಒಂದೇ ಸಲ ನೀರು ಬಿಡೋಕ್ಕಾಗಲ್ಲ ಹಂತ ಹಂತವಾಗಿ 2 ಅಡಿ 3 ಅಡಿ ಈ ಥರ ಬಿಡಬೇಕು ಇಲ್ಲಾಂದರೆ ಒಂದೇ ಸಲ ಕಾಲುವೆಗೆ ನೀರು ಬಿಟ್ಟರೆ ಕಾಲುವೆ ಎಲ್ಲೋ ದೂರದಲ್ಲಿ ಒಡೆಯೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಒಂದು ಧೈರ್ಯ ಸುಮಾರು ಇದು ಕೆರೆಸ್ಸಿಂದ ಒಂದು 40-50 ಕಿಲೋಮೀಟ್ರ್ ದೂರ ಈ ಟನಲ್ ಸ್ಟಾರ್ಟ್ ಆಗೋದು ಸೊ ಅದರಿಂದ ನಾವು ಒಳಗಡೆ ಹೋಗಿ ನೋಡ್ತಾ ಇದ್ದೀವಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ವೈಟ್ಗೆ ಅದು ಇನ್ನೊಂದು ಎಂಡು ಅಲ್ಲಿ ತನಕ ಕಾಣತ್ರ ಒಂದೇ ನೇರವಾಗಿ ತೋಡಿದ್ದಾರೆ ಇದನ್ನು ಟನಲ್ಲ ಫುಲ್ ಬಂಡೆಯನ್ನೇ ಕೊರೆದು ಟನಲ್ ಮಾಡಿದ್ದಾರೆ ಅವತ್ತಿನ ಕಾಲದಲ್ಲಿ ಇವತ್ತು ಎಷ್ಟೊಂದು ಟೆಕ್ನಾಲಜಿ ಇದ್ರೂ ಎಷ್ಟೊಂದು ಟೈಮ್ ತಗೊಂಡಿರ್ತಾರೆ ಬಟ್ ಅವತ್ತಿನ ಕಾಲದಲ್ಲಿ ಯಾವುದೇ ಟೆಕ್ನಾಲಜಿ ಇಲ್ಲದೇ ಈ ಥರ ದೊಡ್ಡ 4.5 ಕಿಲೋಮೀಟ್ರ್ ಟನಲನ್ನು ಮಾಡಿದ್ದಾರೆ ಅವತ್ತಿನ ಕಾಲದಲ್ಲಿ ಅವತ್ತಿನ ಕಲೆನೇ ಸೂಪರ್ ಸರ್ ಎಂ ವಿಶ್ವೇಶ್ವರಯ್ಯವರ ತಲೆ ಮಾಸ್ಟರ್ ಮೈಂಡ್ ಅಂತ ಹೇಳ್ಬೋದು ಮತ್ತು ಈ ಪಾರ್ಟ್ 1 ವಿಡಿಯೋದಲ್ಲಿ ಈ ಟನಲ್ ಬಗ್ಗೆ ಮತ್ತು ಈ ನಾಲೆ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕೊನೆಯಲ್ಲಿ ಬರೋ ಅಂಥ ಲಿಂಕ್ನ ಕ್ಲಿಕ್ ಮಾಡಿ ನೋಡಿ ಪಾರ್ಟ್ 1ನಲ್ಲಿ ಹೇಳಿದ್ದೀನಿ ಈ ಕಾಲುವೆ ಎಷ್ಟು ಯಾವ ಥರ ಜನಕ್ಕೆ ಉಪಯೋಗ ಆಗುತ್ತೆ ಇಡೀ ಮಂಡ್ಯ ಜಿಲ್ಲೆಗೆ ಯಾವ್ಯಾವ ಥರ ಉಪಯೋಗ ಇದೆ ಅಂತ ಹೇಳಿದ್ದೀನಿ ಆ ವಿಡಿಯೋನು ನೋಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದು ಟನಲ್ ಉಲಿಕೆರೆ ಫ್ರೆಂಡ್ಸ್ ಈ ಥರ ಇದೆ ನೋಡೋದಕ್ಕೆ ನೋಡಿ ಇಷ್ಟ ಆದರೆ ನೀವು ಒಂದು ಸಲ ಬಂದು ನೋಡಿ ನೀರಿದ್ದಾಗಾರ ಬನ್ನಿ ನೀರಿಲ್ಲದೆ ಹೋದಾಗಾರ ಬನ್ನಿ ನೀರಿದ್ದಾಗ ಬಂದರೆ ಕೆಳಗಿಳಿಬಿಡಿ ಮೇಲೆ ನಿಂತ್ಕೊಂಡು ನೋಡಿಕೊಂಡು ಹೋಗಿ ನೀರು ಮೇಲಿಂದ ಜಿನುಗ್ತಾ ಇದೆ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ಆಳದಲ್ಲಿ ಟನಲ್ ಇರ್ಬೋದು ಅಂತ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ
ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಯಾವುದೋ ಒಂದಿನಲ್ಲಿ ಮಾಡಿ ಸುಮ್ಮನೆ ಇರಬೇಡಿ. ಸಬ್ಸ್ಕ್ರೈಬ್ ಬಟನ್ನ ಕಲರ್ಫುಲ್ಲಾಗಿ ಚೇಂಜ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ.